मॉर्निंग ऑल सो इवत्तिना सेशन नल्ली नेटवर्क एंड इट्स यूजर्स ई कॉन्सेप्ट मेले डिस्कशन मार्ता इदीवि सो इवत्तिना सेशन नल्ली नेटवर्क अंद्रे एनु नेटवर्क न बळके हेगे मत्तु अदर उपयोग एनु अदर बग्गे ಇವತ್ತಿನ ಕ್ಲಾಸ್ ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಸೊ ಫಸ್ಟ್ ಲೆಟ್ ಮೀ ಎಕ್ಸ್ಪ್ಲೇನ್ ಕಾನ್ಸೆಪ್ಟ್ ಆಫ್ ನೆಟ್ವರ್ಕಿಂಗ್ ಸೊ ನೆಟ್ವರ್ಕಿಂಗ್ ಅಂದ್ರೆ ಏನು ಅದರ ಅರ್ಥ ಏನು ಅಂತ ಸಾಮಾನ್ಯವಾಗಿ ನಾವು ಇನ್ಫಾರ್ಮೇಶನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡಬೇಕಂದ್ರೆ ಸೊ ಬಿಟ್ವೀನ್ ಟೂ ಪೀಪಲ್ಸ್ ಇಬ್ಬರ ವ್ಯಕ್ತಿಗಳ ನಡುವೆ ಯಾವುದೇ ಒಂದು ಮಾಹಿತಿಯನ್ನ ವರ್ಗಾವಣೆ ಮಾಡಬೇಕಂದ್ರೆ ನಾವು ಬೇರೆ ಬೇರೆ ಸಿಚುಯೇಷನ್ಸ್ ನಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಮುಖಾಂತರ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಮಾಡ್ತೀವಿ ಸೊ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇಸ್ ರಿಕ್ವೈರ್ಡ್ ಇನ್ ಮೆನಿ ಸಿಚುಯೇಷನ್ಸ್ ಬಿಟ್ವೀನ್ ಟೂ ಯೂಸರ್ಸ್ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮಗೆ ಮಾಹಿತಿಗಳ ವರ್ಗಾವಣೆ ಮಾಡುವಂತ ಅವಶ್ಯಕತೆ ಇರುತ್ತೆ ಅಂತ ಸಂದರ್ಭಗಳಲ್ಲಿ ಸೊ ಡೇಟಾ ಕಮ್ಯುನಿಕೇಶನ್ ತುಂಬಾ ಹೆಲ್ಪ್ ಆಗುತ್ತೆ ಸೊ ಇನ್ ಸಚ್ ಸಿಚುಯೇಷನ್ಸ್ ಡೇಟಾ ಕಮ್ಯುನಿಕೇಶನ್ ಇಸ್ ವೆರಿ ಮಚ್ ರಿಕ್ವೈರ್ಡ್ ಇಲ್ಲಿ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ಏನು ಸೊ ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸ್ಮಿಷನ್ ಆಫ್ ಡೇಟಾ ಫ್ರಮ್ ಒನ್ ಕಂಪ್ಯೂಟರ್ ಟು ಅನದರ್ ಬೈ ಎ ಡೇಟಾ ಕ್ಯಾರಿಯರ್ ಕೇಬಲ್ ದಟ್ ಕನೆಕ್ಟ್ಸ್ ಟು ಕಂಪ್ಯೂಟರ್ಸ್ ಇಲ್ಲಿ ಡೇಟಾ ಕಮ್ಯುನಿಕೇಶನ್ ಅಂದ್ರೆ ಎರಡು ಕಂಪ್ಯೂಟರ್ಗಳ ನಡುವೆ ಇರುವಂತ ಮಾಹಿತಿಯನ್ನ ಒಂದು ಕಂಪ್ಯೂಟರ್ನಿಂದ ಇನ್ನೊಂದು ಕಂಪ್ಯೂಟರ್ಗೆ ವರ್ಗಾವಣೆ ಮಾಡೋದೇ ಡೇಟಾ ಕಮ್ಯುನಿಕೇಶನ್ ಅದು ಹೇಗೆ ವರ್ಗಾವಣೆ ಆಗುತ್ತೆ ಅಂದ್ರೆ ಇಲ್ಲಿ ನಾವು ಡೇಟಾ ಕ್ಯಾರಿಯರ್ ಅನ್ನ ಬಳಕೆ ಮಾಡ್ತೀವಿ ಅಂದ್ರೆ ಕೇಬಲ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅದಕ್ಕೆ ನೆಟ್ವರ್ಕ್ ಕೇಬಲ್ಸ್ ಅಂತ ಕರೀತಾರೆ ನೆಟ್ವರ್ಕ್ ಕೇಬಲ್ಸ್ ಗಳಲ್ಲಿ ತುಂಬಾ ತರಹದ ಕೇಬಲ್ಸ್ ಇದಾವೆ ಮೊದ್ಲಿಗೆಲ್ಲ ನಾರ್ಮಲ್ ಕೇಬಲ್ ಯೂಸ್ ಮಾಡ್ತಾ ಇದ್ವಿ ಸೊ ಆಪ್ಟಿಕಲ್ ಕೇಬಲ್ಸ್ ಬಂದು ಇವಾಗ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಸೊ ಆಪ್ಟಿಕಲ್ ಫೈಬರ್ ಕೇಬಲ್ಸ್ ಗಳು ಬಹಳ ವೇಗವಾಗಿ ನಮ್ಮ ಡೇಟಾಸ್ ಗಳನ್ನ ನೆಟ್ವರ್ಕ್ ಮುಖಾಂತರ ಒನ್ ಕಂಪ್ಯೂಟರ್ ನಿಂದ ಇನ್ನೊಂದು ಕಂಪ್ಯೂಟರ್ಗೆ ವರ್ಗಾವಣೆ ಮಾಡುತ್ತೆ ಸೊ ಈ ರೀತಿ ಡೇಟಾ ಟ್ರಾನ್ಸ್ಮಿಷನ್ ಬಿಟ್ವೀನ್ ಟೂ ಕಂಪ್ಯೂಟರ್ ಥ್ರೂ ಎ ಕ್ಯಾರಿಯರ್ ಕೇಬಲ್ ಈಸ್ ಕನ್ಸಿಡರ್ಡ್ ಆಸ್ ಡೇಟಾ ಕಮ್ಯುನಿಕೇಶನ್ ಅಂತ ಹೇಳಿ ಸೊ ಇಲ್ಲಿ ಹಾಗಾದ್ರೆ ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನು ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಸ್ ಗಳನ್ನ ಒಂದಕ್ಕೊಂದು ಕನೆಕ್ಟ್ ಮಾಡಿ ಆ ಕನೆಕ್ಷನ್ ಹೊಂದಿರುವಂತ ಕಂಪ್ಯೂಟರ್ ಮುಖಾಂತರ ಡೇಟಾಸ್ ಗಳನ್ನ ವರ್ಗಾವಣೆ ಮಾಡ್ಲಿಕ್ಕೆ ಬಳಕೆ ಮಾಡಿದ್ರೆ ಅದಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರೆ ಸೊ ಕಂಪ್ಯೂಟರ್ ನೆಟ್ವರ್ಕ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಇಂಟರ್ ಕನೆಕ್ಟೆಡ್ ಆಫ್ ಆಟೋನೋಮಸ್ ಆಟೋನೋಮಸ್ ಅಂದ್ರೆ ಇಂಡಿಪೆಂಡೆಂಟ್ ಸೊ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಗಳು ಒಂದಕ್ಕೊಂದು ಕನೆಕ್ಷನ್ ಮಾಡಿದಾಗ ಏನಾಗ್ತದೆ ಸೊ ಎರಡು ಕಂಪ್ಯೂಟರ್ ಗಳ ನಡುವೆ ಸೊ ನಮ್ಮ ಡೇಟಾ ಶೇರ್ ಆಗುತ್ತೆ ಸೊ ಆ ಕಂಪ್ಯೂಟರ್ ಗಳ ನಡುವೆ ನಾವು ಇನ್ಫಾರ್ಮೇಶನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡಬಹುದು ಸೊ ಈ ರೀತಿಯಲ್ಲಿ ನಾವು ಮಾಡಿದ್ರೆ ಅದಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರೆ ಸೊ ನಾರ್ಮಲಿ ಇಂಥ ಕಂಪ್ಯೂಟರ್ಸ್ ಗಳು ಒಂದು ಸ್ಪೆಷಲ್ ಕೇಬಲ್ ಮುಖಾಂತರ ಕನೆಕ್ಟೆಡ್ ಆಗಿರ್ತಾವೆ ಆ ಸ್ಪೆಷಲ್ ಕೇಬಲ್ ಕಾಪರ್ ವೈರ್ ಮುಖಾಂತರ ಕನೆಕ್ಟೆಡ್ ಆಗಿರ್ತದೆ ಸೊ ಆ ಕಾಪರ್ ವೈರ್ ಮುಖಾಂತರ ನೆಟ್ವರ್ಕ್ಸ್ ಗಳನ್ನ ಕನೆಕ್ಷನ್ ಮಾಡಿದಾಗ ಏನಾಗ್ತದೆ ಸೊ ಒಂದ್ ಕಂಪ್ಯೂಟರ್ ನಲ್ಲಿರುವಂತಹ ಡೇಟಾಸ್ ಗಳನ್ನ ಇನ್ನೊಂದು ಕಂಪ್ಯೂಟರ್ ಗಳ ನಡುವೆ ನಾವು ಸರಳವಾಗಿ ಎಕ್ಸ್ಚೇಂಜ್ ಮಾಡಬಹುದು ಇನ್ಫಾರ್ಮೇಶನ್ಸ್ ಗಳನ್ನ ಕಮ್ಯುನಿಕೇಟ್ ಮಾಡಬಹುದು ಸೊ ಇದಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರೆ ಕಂಪ್ಯೂಟರ್ ನೆಟ್ವರ್ಕ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಇಂಟರ್ ಕನೆಕ್ಟೆಡ್ ಇಂಡಿಪೆಂಡೆಂಟ್ ಕಂಪ್ಯೂಟರ್ಸ್ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪ್ಯೂಟರ್ಸ್ ಗಳನ್ನ ಒಂದಕ್ಕೊಂದು ಕನೆಕ್ಷನ್ ಮಾಡಿದಾಗ ಅದು ಸಮೀಪ ಇರ್ಬೋದು ದೂರ ಇರ್ಬೋದು ಸೊ ದೂರ ಕಂಪ್ಯೂಟರ್ಸ್ ಗಳನ್ನ ಹೆಚ್ಚಾಗಿ ಕನೆಕ್ಟ್ ಮಾಡಿದ್ರೆ ನಾವು ಇನ್ಫಾರ್ಮೇಶನ್ಸ್ ಗಳನ್ನ ಥ್ರೂ ವೈರ್ ಮುಖಾಂತರ ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅದಕ್ಕೆ ಕಂಪ್ಯೂಟರ್ ನೆಟ್ವರ್ಕ್ ಅಂತ ಕರೀತಾರೆ ಸೊ ಇಲ್ಲಿ ಎರಡು ಇಂಪಾರ್ಟೆಂಟ್ ಕಂಪ್ಯೂಟರ್ಸ್ ಗಳನ್ನ ನಾವು ನೆಟ್ವರ್ಕ್ ಗಳಲ್ಲಿ ಬಳಕೆ ಮಾಡ್ತೀವಿ ಯಾಕಂದ್ರೆ ಮಿನಿಮಮ್ ಎರಡು ಕಂಪ್ಯೂಟರ್ ಗಳು ಬೇಕು ಸೊ ದೇರ್ ಆರ್ ಟೂ ಇಂಪಾರ್ಟೆಂಟ್ ಕಂಪ್ಯೂಟರ್ಸ್ ಯೂಸ್ಡ್ ಇನ್ ನೆಟ್ವರ್ಕ್ ಒಂದು ಸರ್ವರ್ ಕಂಪ್ಯೂಟರ್ ಅಂತ ಹೇಳ್ತಾರೆ ಅಂಡ್ ಇನ್ನೊಂದು ಕ್ಲೈಂಟ್ ಕಂಪ್ಯೂಟರ್ ಅಂತ ಕರೀತಾರೆ ಈ ಎರಡು ಕಂಪ್ಯೂಟರ್ ಗಳ ನಡುವೆ ಕನೆಕ್ಷನ್ ಮಾಡಿದ್ರೆ ನೆಟ್ವರ್ಕ್ ಕ್ರಿಯೇಟ್ ಆಗ್ತದೆ ಹಾಗಾದ್ರೆ ಸರ್ವರ್ ಕಂಪ್ಯೂಟರ್ ಅಂದ್ರೆ ಏನು ಸೊ ಸರ್ವರ್ ಕಂಪ್ಯೂಟರ್ ಇಸ್ ದ ಮೇನ್ ಕಂಪ್ಯೂಟರ್ ದಟ್ ಸ್ಟೋರ್ಸ್ ದ ಡೇಟಾ ಆಫ್ ಆಲ್ ದ ಕ್ಲೈಂಟ್ಸ್ ಶೇರ್ಸ್ ದ ಫೈಲ್ಸ್ ಅಂಡ್ ಪೆರಿಫೆರಲ್ಸ್ ವಿತ್ ದ ಕ್ಲೈಂಟ್ಸ್ ಸರ್ವರ್ ಕಂಪ್ಯೂಟರ್ ಒಂಥರ ಬಾಸ್ ಕಂಪ್ಯೂಟರ್ ಇದ್ದಂಗೆ ಅದು ಏನ್ ಮಾಡುತ್ತೆ ಸೊ ಎಲ್ಲಾ ಕಂಪ್ಯೂಟರ್ಗೆ ಅವಶ್ಯಕ ಇರುವಂತಹ ಎಲ್ಲಾ ಡೇಟಾಸ್ ಗಳನ್ನ
ಆ ಸರ್ವರ್ ಕಂಪ್ಯೂಟರ್ ನಲ್ಲಿ ಸ್ಟೋರ್ ಆಗಿರುತ್ತೆ. ಅಂದ್ರೆ ಡೇಟಾಬೇಸ್ ಮತ್ತು ಇನ್ಫಾರ್ಮೇಶನ್ಸ್ ಗಳು ಸಂಗ್ರಹ ಮಾಡುವಂತ ಒಂದು ಕೇಂದ್ರ ಸ್ಥಾನ ಸರ್ವರ್ ಕಂಪ್ಯೂಟರ್ ನಲ್ಲಿ ಇರುತ್ತೆ. ಆಮೇಲೆ ಅದಕ್ಕೆ ಸರ್ವರ್ ಕಂಪ್ಯೂಟರ್ ಗೆ ಹಲವಾರು ಕಂಪ್ಯೂಟರ್ಸ್ ಗಳು ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಟ್ ಮಾಡಿದಂತ ಉಳಿದ ಎಲ್ಲಾ ಕಂಪ್ಯೂಟರ್ ಗಳಿಗೆ ಕ್ಲೈಂಟ್ಸ್ ಅಂತ ಕರೀತಾರೆ. ಈ ಸರ್ವರ್ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಯಾವ ಕಂಪ್ಯೂಟರ್ ಗೆ ಯಾವ ಫೈಲ್ ಬೇಕಾಗಿದೆ ಅದು ಶೇರ್ ಮಾಡುತ್ತೆ, ಅಥವಾ ಯಾವ ಕಂಪ್ಯೂಟರ್ ಗೆ ಯಾವ ರೀತಿಯಾದಂತಹ ಡಿವೈಸಸ್ ಗಳ ಅವಶ್ಯಕತೆ ಇರುತ್ತೆ, ಪೆರಿಫೆರಲ್ಸ್ ಗಳ ಅವಶ್ಯಕತೆ ಇರುತ್ತೆ, ಆ ಪೆರಿಫೆರಲ್ಸ್ ಗಳನ್ನ ಸೊ ಕ್ಲೈಂಟ್ಸ್ ಗಳ ಮುಖಾಂತರ ಅದು ಏನ್ ಮಾಡುತ್ತೆ ಶೇರ್ ಮಾಡುತ್ತೆ. ಸೊ ಈ ರೀತಿಯಲ್ಲಿ ಸರ್ವರ್ ಕಂಪ್ಯೂಟರು ಸೊ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿಕೊಂಡು ಅದಕ್ಕೆ ಕನೆಕ್ಟ್ ಮಾಡಿದಂತಹ ಬೇರೆ ಬೇರೆ ಕ್ಲೈಂಟ್ ಮಷಿನ್ಸ್ ಗಳಿಗೆ ಅವಶ್ಯಕ ಇರುವಂತಹ ಫೈಲ್ಸ್ ಗಳನ್ನ ಅಥವಾ ಪೆರಿಫೆರಲ್ಸ್ ಅಂದ್ರೆ ಡಿವೈಸಸ್, ಅಂದ್ರೆ ನೀವು ಪ್ರಿಂಟರ್ ಶೇರ್ ಮಾಡಬಹುದು ಅಥವಾ ಪೆನ್ ಡ್ರೈವ್ ಶೇರ್ ಮಾಡಬಹುದು ಅಥವಾ ಯಾವುದೇ ರೀತಿಯಾದಂತಹ ಡಿವೈಸಸ್ ಗಳು ನೀವು ಕಂಪ್ಯೂಟರ್ ಕನೆಕ್ಟ್ ಮಾಡಿದ್ರೆ ಅದನ್ನು ಕೂಡ ನಾವು ನೆಟ್ವರ್ಕ್ ಮುಖಾಂತರ ಶೇರ್ ಮಾಡಬಹುದು. ಅಂದ್ರೆ ಸರ್ವರ್ ಮಷೀನು ಕೇವಲ ಡೇಟಾ ಶೇರಿಂಗ್ ಅಷ್ಟೇ ಅಲ್ಲ, ಪೆರಿಫೆರಲ್ ಕೂಡ ಶೇರ್ ಮಾಡುತ್ತೆ ಅಂತ ಹೇಳಿ. ಅದು ಒಂದನೇ ಕಂಪ್ಯೂಟರ್ ಆಯ್ತು. ಎರಡನೇ ಕಂಪ್ಯೂಟರು ಕ್ಲೈಂಟ್ ಕಂಪ್ಯೂಟರ್ ಅಂತ ಕರೀತಾರೆ. ಈ ಕ್ಲೈಂಟ್ ಕಂಪ್ಯೂಟರು ಸಬಾರ್ಡಿನೇಟ್ ಕಂಪ್ಯೂಟರ್ ಕನೆಕ್ಟೆಡ್ ಟು ದ ಸರ್ವರ್ ಕಂಪ್ಯೂಟರ್. ಸರ್ವರ್ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡಿದಂತ ಒಂದು ಸಬ್ ಕಂಪ್ಯೂಟರ್ ಗೆ ಸಬಾರ್ಡಿನೇಟ್ ಕಂಪ್ಯೂಟರ್ ಅಥವಾ ಕ್ಲೈಂಟ್ ಕಂಪ್ಯೂಟರ್ ಅಂತ ಕರೀತಾರೆ. ಕ್ಲೈಂಟ್ ಕಂಪ್ಯೂಟರ್ ಎಷ್ಟರ ಇರ್ಬೋದ್ರಿ? ಸೊ ಇಟ್ ಕ್ಯಾನ್ ಮೋರ್ ದನ್ ಒನ್. ಸೊ ಮೋರ್ ದನ್ ಒನ್ ಕ್ಲೈಂಟ್ ಕಂಪ್ಯೂಟರ್ಸ್ ಕ್ಯಾನ್ ಬಿ ಕನೆಕ್ಟೆಡ್ ಟು ದ ಸರ್ವರ್ ಮಷೀನ್. ಆಮೇಲೆ ಈ ಕ್ಲೈಂಟ್ ಸರ್ವರ್ ಮಷೀನ್ ಕನೆಕ್ಟ್ ಮಾಡಿದಾಗ ಅದಕ್ಕೆ ಅವಶ್ಯಕ ಇರುವಂತ ಫೈಲ್ಸ್ ಗಳನ್ನ ಪೆರಿಫೆರಲ್ಸ್ ಗಳನ್ನ ಅದು ಏನ್ ಮಾಡುತ್ತೆ ಆಕ್ಸೆಸ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಕ್ಯಾನ್ ಆಕ್ಸೆಸ್ ದ ಫೈಲ್ಸ್ ಅಂಡ್ ಪೆರಿಫೆರಲ್ಸ್ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಸಮ್ ಫಂಕ್ಷನ್ಸ್ ಇನ್ ದ ಕ್ಲೈಂಟ್ ಮಷೀನ್. ಇಟ್ ಈಸ್ ಗೋಯಿಂಗ್ ಟು ಆಕ್ಸೆಸ್ ಆಲ್ ದ ಫೈಲ್ಸ್ ಅಂಡ್ ಡೇಟಾ ಫ್ರಮ್ ದ ಸರ್ವರ್ ಕಂಪ್ಯೂಟರ್. ಸರ್ವರ್ ಕಂಪ್ಯೂಟರ್ ನಿಂದ ಅದಕ್ಕೆ ಬೇಕಾದಂತ ಫೈಲ್ಸ್ ಗಳನ್ನ ಡಿವೈಸಸ್ ಗಳನ್ನ ಆ ಕ್ಲೈಂಟ್ ಮಷೀನ್ ಏನ್ ಮಾಡುತ್ತೆ ಸರ್ವರ್ ಕಂಪ್ಯೂಟರ್ ನಿಂದ ಆಕ್ಸೆಸ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಕ್ಲೈಂಟ್ ಕಂಪ್ಯೂಟರ್ ಅಂತ ಕರೀತಾರೆ. ಅಂದ್ರೆ ನೆಟ್ವರ್ಕ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕಾಗಿದೆ ಅಂದ್ರೆ ಮಿನಿಮಮ್ ಎರಡು ಕಂಪ್ಯೂಟರ್ ಇರಲೇಬೇಕು, ಅದರಲ್ಲಿ ಒಂದು ಸರ್ವರ್ ಕಂಪ್ಯೂಟರ್ ಇನ್ನೊಂದು ಕ್ಲೈಂಟ್ ಕಂಪ್ಯೂಟರ್. ಸೊ ಒಂದು ಸರ್ವರ್ ಕಂಪ್ಯೂಟರ್ ಗೆ 100 ಟುಗೆದರ್ ಕ್ಲೈಂಟ್ ಕಂಪ್ಯೂಟರ್ಸ್ ಗಳು ಕನೆಕ್ಟ್ ಮಾಡಬಹುದು. ಹೌದಾ? ಸೊ ಮೋರ್ ದನ್ ಒನ್ ಕ್ಲೈಂಟ್ಸ್ ಒಂದೇ ಸರ್ವರ್ ಮಷೀನ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಪಾಸಿಬಿಲಿಟಿ ಇದೆ. ಸೊ ದಟ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ನೆಟ್ವರ್ಕಿಂಗ್. ಹಾಗಾದ್ರೆ ಈ ನೆಟ್ವರ್ಕ್ ಮಾಡುವುದರಿಂದ ನಮ್ಗೇನ್ ಬಳಕೆ ಇದೆ ಅಥವಾ ಯೂಸ್ ಆಫ್ ನೆಟ್ವರ್ಕಿಂಗ್, ಸೊ ಅದರ ಬೆನಿಫಿಟ್ ಏನು? ಸೊ ಏನ್ ಬೆನಿಫಿಟ್ ಅಂತಂದ್ರೆ, ಸೊ ಯೂಸರ್ ಯಾರು ಬಳಕೆ ಮಾಡ್ತಾ ಇದ್ದಾರೆ ನೆಟ್ವರ್ಕ್, ಅವನಿಗೆ ತುಂಬಾ ರೀತಿಯಾದಂತ ಕೆಲವು ಯೂಸರ್ಸ್ ಗಳನ್ನ ಕೊಡುತ್ತೆ. ಸೊ ಕಂಪ್ಯೂಟರ್ಸ್ ಗಳನ್ನ ನೆಟ್ವರ್ಕ್ ಮುಖಾಂತರ ನಾವು ಕನೆಕ್ಷನ್ ಮಾಡಿದಾಗ ಡೇಟಾ ಶೇರ್ ಮಾಡಬಹುದು ಅಥವಾ ಡಿವೈಸಸ್ ಗಳನ್ನ ಶೇರ್ ಮಾಡಬಹುದು ಮತ್ತು ಯಾವುದೇ ಸಮಯದಲ್ಲಿ ಈಸಿಯಾಗಿ ಅದ್ರ ಜೊತೆಗೆ ಕಮ್ಯುನಿಕೇಟ್ ಮಾಡಬಹುದು, ಅಂದ್ರೆ ಮೆಸೇಜ್ ಕೂಡ ಸೆಂಡ್ ಮಾಡಬಹುದು. ಸೊ ಈ ರೀತಿಯಾದಂತಹ ಬೇರೆ ಬೇರೆ ಬೆನಿಫಿಟ್ಸ್ ಗಳು ನೆಟ್ವರ್ಕ್ ಗಳನ್ನ ಕೊಡುತ್ತೆ. ಸೊ ಅದರಲ್ಲಿ ಮುಖ್ಯವಾದಂತಹ ಕೆಲವು ಬೆನಿಫಿಟ್ಸ್ ಗಳನ್ನ ನಾನು ಇಲ್ಲಿ 4 ಪಾಯಿಂಟ್ಸ್ ಗಳನ್ನು ಹೇಳಿದ್ದೀನಿ. ಸೊ ಸೈಮಲ್ಟೇನಿಯಸ್ ಆಕ್ಸೆಸ್, ಶೇರ್ಡ್ ಪೆರಿಫೆರಲ್ ಡಿವೈಸಸ್, ಪರ್ಸನಲ್ ಕಂಪ್ಯೂಟರ್ ಕಮ್ಯುನಿಕೇಶನ್, ಈಸಿಯರ್ ಟು ಬ್ಯಾಕ್ಅಪ್. ಇವೇ ಇಷ್ಟಿದಾವೆ ಅಂತ ಅನ್ಕೋಬೇಡಿ ನೀವು. ಇಂಥ ಸುಮಾರು ಬೆನಿಫಿಟ್ಸ್ ಗಳು ಅದು ಏನ್ ಮಾಡುತ್ತೆ, ಸೊ ಅದು ಕೊಡುತ್ತೆ. ಸೊ ಇದರಲ್ಲಿ ಈ 4 ಮುಖ್ಯವಾದಂತಹ ಯೂಸಸ್ ಆಫ್ ನೆಟ್ವರ್ಕ್ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಲೆಟ್ ಅಸ್ ಸಿ ಒನ್ ಬೈ ಒನ್ ಸೈಮಲ್ಟೇನಿಯಸ್ ಆಕ್ಸೆಸ್ ಅಂದ್ರೆ ಏನು ಅಂತ. ಈಗ ಸೈಮಲ್ಟೇನಿಯಸ್ ಆಕ್ಸೆಸ್ ಅಂತಂದ್ರೆ ಒಂದು ನೆಟ್ವರ್ಕ್ ಎನ್ವಿರಾನ್ಮೆಂಟ್ ನಲ್ಲಿ ಸುಮಾರು ಕ್ಲೈಂಟ್ಸ್ ಗಳು ಸುಮಾರು ಯೂಸರ್ಸ್ ಗಳು ಒಂದೇ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಆ ಕಂಪನಿನಲ್ಲಿ ಒಂದು ನೆಟ್ವರ್ಕ್, ಆ ನೆಟ್ವರ್ಕ್ ಮುಖಾಂತರ ಎಲ್ಲಾ ಕಂಪ್ಯೂಟರ್ಸ್ ಗಳು ಕನೆಕ್ಟೆಡ್ ಆಗ್ತಂದ್ರೆ ಅವ್ರೇನ್ ಮಾಡ್ಬೋದು, ಯಾವುದೇ ಡಿಪಾರ್ಟ್ಮೆಂಟ್ ನಲ್ಲಿ ಕುತ್ಕೊಂಡು ಇನ್ನೊಂದು ಡಿಪಾರ್ಟ್ಮೆಂಟ್ ನ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಬೋದು ಅಥವಾ ಒಂದೇ ತರದ ಮಾಹಿತಿಯನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳಲ್ಲಿ ಒಂದೇ ಸಮಯದಲ್ಲಿ ಬಳಕೆ ಮಾಡಬಹುದು. ಅಂದ್ರೆ ಆಲ್ ಯೂಸರ್ಸ್ ಇನ್ ಎ ಕಂಪನಿ ಕ್ಯಾನ್ ಆಕ್ಸೆಸ್ ದ ಸೇಮ್ ಡೇಟಾ ಅಟ್ ದ ಸೇಮ್ ಟೈಮ್. ಒಂದೇ ಸಮಯದಲ್ಲಿ ಒಂದೇ ಡೇಟಾ ಅನ್ನ ಬೇರೆ ಬೇರೆ ಯೂಸರ್ ಗಳನ್ನ ಬೇರೆ ಬೇರೆ ಬಳಕೆದಾರರು ಏನ್ ಮಾಡಬಹುದು, ಮಾಹಿತಿಗಳನ್ನ ಆಕ್ಸೆಸ್ ಮಾಡಬಹುದು. ಅದು ಒಂದೇ ಅಡ್ವಾಂಟೇಜ್, ಸೈಮಲ್ಟೇನಿಯಸ್ ಆಕ್ಸೆಸ್ ಅಂತ ಕರೀತಾರೆ. ಆಮೇಲೆ ಇಲ್ಲಿ ಒಂದು ಸೆಂಟ್ರಲ್ ಸರ್ವರ್ ಮಷೀನ್ ಇರುವುದರಿಂದ ಅದು ಏನ್ ಮಾಡುತ್ತೆ, ಎಲ್ಲರಿಗೆ ಅವಶ್ಯಕತೆ ಇರುವಂತಹ ಕಾಮನ್ ಡೇಟಾಸ್ ಗಳನ್ನ ಸರ್ವರ್ ಮಷೀನ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಹೋಗ್ತದೆ.
ಆಮೇಲೆ ಯಾರ್ಯಾರಿಗೆ ಅವಶ್ಯಕತೆ ಬೀಳುತ್ತೆ ಆ ಮಾಹಿತಿಗಳನ್ನ ಅಮಾಂಗ್ ಆಲ್ ಸೆವರಲ್ ಪೀಪಲ್ ಇಟ್ ಇಸ್ ಗೋಯಿಂಗ್ ಟು ಶೇರ್. ಅದು ಏನ್ ಮಾಡುತ್ತೆ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಆ ಮಾಹಿತಿಯನ್ನ ಶೇರ್ ಮಾಡ್ತಾ ಹೋಗುತ್ತೆ. ಬಹಳಷ್ಟು ಯೂಸರು ಒಂದೇ ಸಮಯದಲ್ಲಿ ಒಂದೇ ತರದ ಮಾಹಿತಿಗಳು ಆಕ್ಸೆಸ್ ಮಾಡ್ಬೋದು ಮತ್ತು ಶೇರ್ ಮಾಡ್ಕೋಬಹುದು, ಯಾಕೆಂದ್ರೆ ಸರ್ವರ್ ಮಷೀನ್ ಅಲ್ಲಿ ಕಾಮನ್ ಡೇಟಾ, ಎಲ್ಲರಿಗೆ ಅವಶ್ಯಕತೆ ಇರುವಂತಹ ಡೇಟಾ ಸ್ಟೋರ್ ಆಗಿರುತ್ತೆ. ಅಕಸ್ಮಾತ್ ಯಾವುದೇ ಒಬ್ಬ ಯೂಸರು ಒಂದು ಶೇರ್ ಡೇಟಾಗಳನ್ನ ಮಾಡಿಫೈ ಮಾಡಿದ್ರೆ ಆ ಮಾಡಿಫಿಕೇಶನ್ ಬೇರೆ ಯೂಸರ್ಗೂ ಕೂಡ ರಿಫ್ಲೆಕ್ಟ್ ಆಗ್ತದೆ. ಈಗ ಒಬ್ಬ ವ್ಯಕ್ತಿ ಕುತ್ಕೊಂಡು ಅದರ ಅಡ್ರೆಸ್ ಚೇಂಜ್ ಮಾಡ್ತಾನೆ, ಫೋನ್ ನಂಬರ್ ಚೇಂಜ್ ಮಾಡ್ತಾನೆ ಅಂತ ಅನ್ಕೊಳ್ಳಿ, ಆತ ತನ್ನಲ್ಲಿರುವಂತ ಡೇಟಾ ಅಷ್ಟೇ ಚೇಂಜ್ ಆಗಿದೆ ಅನ್ಕೋಬಾರ್ದು. ಯಾಕಂದ್ರೆ ನೆಟ್ವರ್ಕ್ ನಲ್ಲಿ ಯಾವುದೇ ಒಂದು ಶೇರ್ಡ್ ಡೇಟಾ ಮಾಡಿಫೈ ಮಾಡ್ಬಿಟ್ರೆ ಆ ಮಾಡಿಫಿಕೇಶನ್ ಎಲ್ಲಾ ಯೂಸರಿಗೂ ಸೇಮ್ ಮಾಡಿಫಿಕೇಶನ್ ಶೇರ್ ಆಗ್ತದೆ. ಸೊ ಹಿಂಗಾಗಿ ನಮ್ಗೆ ರಿಪಿಟೇಷನ್ ವರ್ಕ್ ಮಾಡುವಂತ ಅವಶ್ಯಕತೆ ಬೀಳೋದಿಲ್ಲ. ಒಂದು ಸಲ ನೀವು ಒಂದು ಮೇನ್ ಡೇಟಾ ಚೇಂಜಸ್ ಮಾಡಿದ ಕೂಡನೆ ಅದೇ ಚೇಂಜಸ್ ಎಲ್ಲರಿಗೂ ರಿಫ್ಲೆಕ್ಟ್ ಆಗ್ತದೆ. ಸೊ ಇದು ಒಂದೇ ಯೂಸೇಜ್ ಸೈಮಲ್ಟೇನಿಯಸ್ ಆಕ್ಸೆಸ್ ಅಂತ ಹೇಳಿ. ಹಾಗಾದ್ರೆ ಎರಡನೇ ಯೂಸೇಜ್ ಏನಪ್ಪಾ ಅಂದ್ರೆ ಶೇರ್ಡ್ ಪೆರಿಫೆರಲ್ ಡಿವೈಸಸ್, ಅಂದ್ರೆ ಸರ್ವರ್ ಮಷಿನ್ಗೆ ಕನೆಕ್ಟ್ ಮಾಡಿದಂತಹ ಬೇರೆ ಬೇರೆ ಭಾಗಗಳನ್ನ ಇನ್ನೊಬ್ಬರ ಜೊತೆಗೆ ಶೇರ್ ಮಾಡ್ಕೋಬಹುದು ಅಂತ ಹೇಳಿ. ಅಫ್ ಕೋರ್ಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಪ್ರೊವೈಡ್ ಎವ್ರಿ ಯೂಸರ್ ಒನ್ ಪಿಸಿ ಅಂಡ್ ಒನ್ ಪ್ರಿಂಟರ್ ಇನ್ ಎ ಕಂಪನಿ. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಒಂದೊಂದು ಸಪರೇಟ್ ಕಂಪ್ಯೂಟರ್, ಒಂದೊಂದು ಸಪರೇಟ್ ಪ್ರಿಂಟರ್ ಅಂತ ಕೊಡ್ತಾ ಹೋದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಹೆವಿ ಆಗ್ತದೆ. ಆ ರೀತಿ ಮಾಡಕ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ ಕಂಪನಿನಲ್ಲಿ ಅಂತಂದ್ರೆ ಒಂದು ಕಾಮನ್ ದೊಡ್ಡ ಪ್ರಿಂಟರ್ ಇನ್ಸ್ಟಾಲ್ ಮಾಡ್ತಾರೆ. ಆ ಒಂದೇ ಪ್ರಿಂಟರ್ ಎಲ್ಲಾ ಕಂಪ್ಯೂಟರ್ಗಳಿಗೆ ಶೇರ್ ಆಗುವಂತ ರೀತಿಯಲ್ಲಿ ನೆಟ್ವರ್ಕ್ ಮಾಡ್ತಾರೆ. ಹೌದಾ? ಆ ರೀತಿ ನೆಟ್ವರ್ಕ್ ಮಾಡಿದ್ರೆ ಯಾವುದೇ ಕಂಪ್ಯೂಟರ್ ನಲ್ಲಿ ಕುತ್ಕೊಂಡು ಅಥವಾ ಪ್ರಿಂಟ್ ಕೊಟ್ಬಿಟ್ರೆ ಒಂದೇ ಪ್ರಿಂಟರ್ ನಲ್ಲಿ ಪ್ರಿಂಟ್ ಆಗುತ್ತೆ. ಸೊ ಯಾಕೆ ಆ ರೀತಿ ಆಗಕ್ ಸಾಧ್ಯತೆ ಇದೆ ಅಂದ್ರೆ ಬಿಕಾಸ್ ಆಫ್ ನೆಟ್ವರ್ಕಿಂಗ್. ಎಲ್ಲಾ ಕಂಪ್ಯೂಟರ್ಸ್ಗಳು ಒಂದೇ ನೆಟ್ವರ್ಕ್ ನಲ್ಲಿ ಬರುವುದರಿಂದ ಆ ಒಂದು ಪ್ರಿಂಟರ್, ಸಿಂಗಲ್ ಪ್ರಿಂಟರ್, ದೇ ಕ್ಯಾನ್ ಶೇರ್ ಅಂಡ್ ದೇ ಕ್ಯಾನ್ ಯೂಸ್ ಅ ಪ್ರಿಂಟಿಂಗ್ ಪ್ರೋಸೆಸ್ ವಿತ್ ಒನ್ ಸಿಂಗಲ್ ಪ್ರಿಂಟರ್. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಒಂದು ಸೈಬರ್ ಕೆಫೆಗೆ ಹೋಗ್ರಿ, ಎಲ್ಲಾ ಕಂಪ್ಯೂಟರ್ ಮುಂದೆ ಪ್ರಿಂಟರ್ ಇಡಲ್ಲ, ಅಲ್ಲಿ ಮುಂದೆ ಕುಂತ ಡೆಸ್ಕ್ ನಲ್ಲಿ ಮಾತ್ರ ಪ್ರಿಂಟರ್ ಇರ್ತದೆ. ಒಳಗಿಂದ ಯಾರಾದ್ರೂ ಪ್ರಿಂಟ್ ಕಮ್ಯಾಂಡ್ ಕೊಟ್ಬಿಟ್ರೆ ಆ ಪ್ರಿಂಟರ್ ನಲ್ಲಿ ಪ್ರಿಂಟ್ ಆಗ್ತದೆ. ಯಾಕೆಂತಂದ್ರೆ ಅಲ್ಲಿ ಸೈಬರ್ ಕೆಫೆನಲ್ಲಿ ಎಲ್ಲಾ ಕಂಪ್ಯೂಟರ್ಗಳು ಒಂದೇ ನೆಟ್ವರ್ಕ್ ನಲ್ಲಿ ಇರ್ತವೆ. ಕಂಪ್ನಿನಲ್ಲಿ ಕೂಡ ಹಾಗೆ ಎಲ್ಲಾ ಕಂಪ್ಯೂಟರ್ಗಳನ್ನ ಒಂದೇ ನೆಟ್ವರ್ಕ್ ನಲ್ಲಿ ಕನೆಕ್ಟ್ ಮಾಡ್ತಾರೆ, ಒಂದೇ ಪ್ರಿಂಟರ್ ಯೂಸ್ ಮಾಡಿ ಎಲ್ಲರಿಗೂ ಶೇರ್ ಆಗುವಂತ ರೀತಿಯಲ್ಲಿ ಅದನ್ನ ಶೇರ್ಡ್ ಡಿವೈಸ್ ತರ ಬಳಕೆ ಮಾಡ್ತಾರೆ. ಆಮೇಲೆ ಈ ನೆಟ್ವರ್ಕ್ ಮುಖಾಂತರ ಸೊ ಯಾವುದೇ ಪ್ರಿಂಟರ್ ಶೇರ್ ಮಾಡ್ಬೋದು, ಅಥವಾ ಸಿ ಡಿ ಡ್ರೈವ್ ಶೇರ್ ಮಾಡ್ಬೋದು, ಪೆನ್ ಡ್ರೈವ್ಸ್ ಗಳನ್ನ ಶೇರ್ ಮಾಡ್ಬೋದು, ಅಥವಾ ಗೇಮಿಂಗ್ ಡಿವೈಸಸ್ ಗಳನ್ನ ಶೇರ್ ಮಾಡ್ಬೋದು. ಇದರಿಂದ ಬೆನಿಫಿಟ್ ಏನಂದ್ರೆ ಇಟ್ ರೆಡ್ಯೂಸಸ್ ದ ಕಾಸ್ಟ್ ಅಂಡ್ ಸ್ಪೇಸ್ ರಿಕ್ವೈರ್ಡ್ ಟು ಪರ್ಚೇಜ್. ಒಂದು, ಅಲ್ಲಿ ಮಾಡುವಂತ ಖರ್ಚು ಉಳಿತಾಯ ಆಗುತ್ತೆ. ಎರಡನೇದು, ಅಷ್ಟು ಪ್ರಿಂಟರ್ ಗಳನ್ನ ಇಡ್ಲಿಕ್ಕೆ ಬೇಕಾದಂತ ಜಾಗ ಏನಿದೆ ಸ್ಪೇಸ್, ಅದು ಕೂಡ ಉಳಿತಾಯ ಆಗುತ್ತೆ. ಆಮೇಲೆ ಹಲವಾರು ಪ್ರಿಂಟರ್ಸ್ ಗಳನ್ನ ಇನ್ಸ್ಟಾಲ್ ಮಾಡೋ ಬದಲಾಗಿ ಒಂದೇ ಪ್ರಿಂಟರ್ ಇನ್ಸ್ಟಾಲ್ ಮಾಡಿಬಿಟ್ಟು ಎಲ್ಲರೂ ಬಳಕೆ ಮಾಡುವಂತ ರೀತಿಯಲ್ಲಿ ಆ ಪ್ರಿಂಟರ್ ಅನ್ನ ಬಳಕೆ ಮಾಡಬಹುದು. ದಟ್ ಈಸ್ ವಾಟ್ ಶೇರ್ಡ್ ಪೆರಿಫೆರಲ್ ಡಿವೈಸಸ್ ಅಂತ ಹೇಳಿ. ಆಮೇಲೆ ಪರ್ಸನಲ್, ಮೂರನೇ ಯೂಸೇಜ್ ಪರ್ಸನಲ್ ಕಮ್ಯುನಿಕೇಶನ್ ಅಂತ ಹೇಳಿ. ಸೊ ನೀವು ಇಂಟರ್ನೆಟ್ ಮುಖಾಂತರ ಇವತ್ತು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಪಾಸಿಬಲ್ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅಂದ್ರೆ ನೀವು ಟೆಕ್ಸ್ಟ್ ಮೆಸೇಜ್ ಸೆಂಡ್ ಮಾಡ್ಬೋದು, ಚಾಟ್ ಮಾಡ್ಬೋದು, ಅಥವಾ ವಿಡಿಯೋ ಕಾಲಿಂಗ್ ಮಾಡ್ಬೋದು, ಅಥವಾ ಪರ್ಸನಲ್ ಕಮ್ಯುನಿಕೇಶನ್ ಮಾಡ್ಬೋದು. ಪರ್ಸನ್ ಟು ಪರ್ಸನ್, ಯಾವುದೇ ಮೂಲೆಯಲ್ಲಿ ಇರುವಂತಹ ವ್ಯಕ್ತಿ ಜೊತೆಗೆ ನೀವು ಮಾತನಾಡಬೇಕಾಗಿದೆ ಅಂದ್ರೆ ನಮ್ಗೆ ನೆಟ್ವರ್ಕ್ ಬೇಕಾಗುತ್ತೆ. ಸೊ ಮೊಬೈಲ್ ನಲ್ಲಿ ಕೂಡ ಒಂದು ನೆಟ್ವರ್ಕ್ ಯೂಸ್ ಮಾಡ್ತಾರೆ, ಅದಕ್ಕೆ ಮೊಬೈಲ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಹೌದಾ? ಸೊ ನಾವು ಕಂಪ್ಯೂಟರ್ ನೆಟ್ವರ್ಕ್ ಮುಖಾಂತರನು ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೋಬಹುದು. ಸೊ ಇಂಟರ್ನೆಟ್ ಮುಖಾಂತರನೇ ಇಟ್ ಇಸ್ ಪಾಸಿಬಲ್ ಟು ಕಮ್ಯುನಿಕೇಟ್ ಎನಿ ಪರ್ಸನ್. ಆಮೇಲೆ ಇಂಟರ್ನೆಟ್ ಕೂಡ ಒಂದು ನೆಟ್ವರ್ಕ್ನ ಭಾಗ. ಸೊ ಹಿಂಗಾಗಿ ಸೊ ನೀವು ಪರ್ಸನಲ್ ಕಮ್ಯುನಿಕೇಶನ್ಸ್ ಅನ್ನ ಅಚೀವ್ ಮಾಡಬೇಕಾಗಿದೆ ಅಂದ್ರೆ ನಮ್ಗೆ ನೆಟ್ವರ್ಕ್ ಬೇಕಾಗುತ್ತೆ. ಸೊ ಅದಕ್ಕೆ ಇವಾಗೆಲ್ಲ ನಾವು ಕಾಮನ್ ಆಗಿ ಇಮೇಲ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ನಿಮ್ಗೆಲ್ಲ ಗೊತ್ತಿದೆ ಇಮೇಲ್ ಅಂದ್ರೆ ಎಲೆಕ್ಟ್ರಾನಿಕ್ ಮೇಲ್. ಯಾವುದೇ ಮೆಸೇಜಸ್ ಗಳನ್ನ ಇನ್ನೊಬ್ಬರ ಜೊತೆಗೆ ನಾವು ಹಂಚ್ಕೋಬೇಕು ಅಥವಾ ಇನ್ಫಾರ್ಮೇಶನ್ ಕಳಿಸ್ಬೇಕಂದ್ರೆ ನೀವು ಈಸಿಯಾಗಿ ಯಾವುದೇ ಖರ್ಚು ಇಲ್ದೇನೆ ಇಮೇಲ್ಸ್ ಗಳನ್ನ ಕಳಿಸ್ಬಹುದು. ಆಮೇಲೆ ಈ ಇಮೇಲ್ಸ್ ಗಳನ್ನ ನಾವು ಕಳಿಸ್ಬೇಕಾಗಿದೆ ಅಂದ್ರೆ ಸೊ ಹಲವಾರು ರೀತಿಯಾದಂತಹ ಪ್ರೋಟೋಕಾಲ್ಸ್ ಗಳು ಇದಾವೆ.
ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ. ಸೊ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಗಳನ್ನ ನೀವು ಬಳಕೆ ಮಾಡಿದಾಗ ಯಾರು ಮೆಸೇಜ್ ಅನ್ನ ಸೆಂಡ್ ಮಾಡ್ತಾ ಇದಾರೆ, ಯಾರಿಗೆ ಅದು ಮುಟ್ತಾ ಇದೆ, ಸೊ ನಡುವೆ ಅದನ್ನ ಹ್ಯಾಕ್ ಆಗ್ಲಾರ್ದಂಗೆ ಆ ಮೆಸೇಜ್ ಅನ್ನ ಸೆಂಡ್ ಮಾಡುವಂತ ಕೆಲವು ಪ್ರೋಟೋಕಾಲ್ಸ್ ಗಳು ಇಂಟರ್ನೆಟ್ ನಲ್ಲಿ ಕೆಲಸ ಮಾಡುತ್ತೆ. ಹಿಂಗಾಗಿ ನಾವು ಸೇಫ್ ಆಗಿ ಯಾವುದೇ ಮೆಸೇಜಸ್ ಅನ್ನ ನಾವು ಇಂಟರ್ನೆಟ್ ಮುಖಾಂತರ ಕಳಿಸ್ಲಿಕ್ಕೆ ಇವತ್ತು ಪಾಸಿಬಲ್ ಆಗ್ತಾ ಇದೆ ಬಿಕಾಸ್ ಆಫ್ ನೆಟ್ವರ್ಕ್. ಅದರ ಜೊತೆಗೇನೆ ವಿಡಿಯೋ ಕಾನ್ಫರೆನ್ಸಿಂಗ್ ಕೂಡ ನಾವು ಇವತ್ತು ಮಾಡ್ತಾ ಇದ್ವಿ. ಈಗೆಲ್ಲ ನಾನು ಈಗ ಆನ್ಲೈನ್ ಕ್ಲಾಸ್ ಕೂಡ ಒಂದು ವಿಡಿಯೋ ಕಾನ್ಫರೆನ್ಸಿಂಗ್ ಇದ್ದಂಗೆ. ಸೊ ನೀವು ಫೇಸ್ ಟು ಫೇಸ್ ನಾನು ಮಾತಾಡ್ಬೋದು, ನೀವು ವಿಡಿಯೋ ನನ್ನ ವಿಡಿಯೋ ನೋಡ್ಬೋದು, ನಿಮ್ ಫೇಸ್ ನಾನು ನೋಡ್ಬೋದು, ಅಥವಾ ನಾವು ಆಡಿಯೋ ಕಾನ್ಫರೆನ್ಸಿಂಗ್ ಮಾಡ್ಬೋದು. ಕೇವಲ ವಾಯ್ಸ್ ಮುಖಾಂತರ ಇನ್ಫಾರ್ಮೇಶನ್ಸ್ ಗಳನ್ನ ಅಥವಾ ಸೌಂಡ್ ಮುಖಾಂತರ ನೀವು ಏನ್ ಮಾಡ್ಬೋದು, ಯಾವುದೇ ವ್ಯಕ್ತಿಗಳ ಜೊತೆಗೆ ಇನ್ಫಾರ್ಮೇಶನ್ಸ್ ಗಳನ್ನ ಎಕ್ಸ್ಚೇಂಜ್ ಮಾಡ್ಬೋದು. ಸೊ ಇದು ಪಾಸಿಬಲ್ ಆಗಿರೋದೇ ಬಿಕಾಸ್ ಆಫ್ ನ್ಯೂ ಟೆಕ್ನಾಲಜಿ, ದಟ್ ಈಸ್ ನೆಟ್ವರ್ಕಿಂಗ್. ಓಕೆ, ಸೊ ಪರ್ಸನಲ್ ಕಮ್ಯುನಿಕೇಶನ್ ಕೂಡ ನೆಟ್ವರ್ಕ್ ಮುಖಾಂತರ ಪಾಸಿಬಲ್ ಇದೆ ಅಂತ ಹೇಳಿ. ಸೊ ಅದು ಆದ್ಮೇಲೆ ಲಾಸ್ಟ್ ಅಡ್ವಾಂಟೇಜಸ್, ಈಸಿಯರ್ ಟು ಬ್ಯಾಕಪ್. ಈಗ ಏನಾಗ್ತದೆ, ಯಾವುದೇ ಡೇಟಾಸ್ ಗಳು ನಾವು ಕಂಪ್ಯೂಟರ್ ನಲ್ಲಿ ಸೇಫರ್ ಆಗಿ ಇಡಬೇಕು ಅಂತಂದ್ರೆ, ಸೊ ನಾವು ಕ್ರಿಟಿಕಲ್ ಸಿಚುವೇಶನ್ಸ್ ಗಳು ತುಂಬಾ ಬರ್ತವೆ. ಯಾಕಂದ್ರೆ ಇವಾಗೆಲ್ಲ ವೈರಸ್ ಇನ್ಫೆಕ್ಷನ್ ಆಗ್ತದೆ, ಡೇಟಾ ಕರಪ್ಟ್ ಆಗ್ತದೆ, ಅಥವಾ ಮಷಿನ್ ಪ್ರಾಬ್ಲಮ್ ನಿಂದಾಗಿ ಸಿಸ್ಟಮ್ ಡೌನ್ ಆಗ್ಬೋದು. ಇವುಗಳಿಂದ ನಮ್ಮ ಡೇಟಾ ಸೇಫರ್ ಆಗಿ ಇಟ್ಕೋಬೇಕಾಗಿದೆ ಅಂದ್ರೆ ನಾವು ಈಸಿಯಾಗಿ ಬ್ಯಾಕಪ್ ತಕ್ಕೋಬಹುದು. ಬ್ಯಾಕಪ್ ಅಂತಂದ್ರೆ ನೀವು ಸರ್ವರ್ ಮಷಿನ್ ನಲ್ಲೇ ಇರುವಂತ ಮಾಹಿತಿಯ ಒಂದು ಕಾಪಿಯನ್ನ ಒಂದ್ ಕಡೆ ತೆಗೆದಿಟ್ಕೊಂಡ್ಬಿಟ್ರೆ ಅದಕ್ಕೆ ಬ್ಯಾಕಪ್ ಅಂತ ಕರೀತಾರೆ. ಸೊ ಇವಾಗ ನೆಟ್ವರ್ಕ್ಸ್ ಗಳು ಆನ್ಲೈನ್ ಸ್ಟೋರೇಜ್ ಕೆಪಾಸಿಟಿಯನ್ನ ಕೊಡ್ತಾ ಇದೆ. ಆನ್ಲೈನ್ ನಲ್ಲೇ ನಿಮ್ಮ ಡೇಟಾಸ್ ಗಳನ್ನ ಒಂದ್ ಕಡೆ ಬ್ಯಾಕಪ್ ತರ ಸ್ಟೋರ್ ಮಾಡಿ ಇಡಬಹುದು. ಅಕಸ್ಮಾತ್ ನಿಮ್ ಸಿಸ್ಟಮ್ ಏನಾದ್ರೂ ಪ್ರಾಬ್ಲಮ್ ಬಂತಂದ್ರೆ, ವೈರಸ್ ಇಂದ ಇನ್ಫೆಕ್ಷನ್ ಆಗಿ ಸಿಸ್ಟಮ್ ಬಂದಾಯ್ತು ಅಂದ್ರೆ ನೀವು ವರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಯಾಕೆಂತಂದ್ರೆ ಸೊ ಕ್ಲೌಡ್ ಸ್ಟೋರೇಜ್ ಅಂತ ಹೇಳಿ ಪ್ರೊವೈಡ್ ಮಾಡುತ್ತೆ. ಅಂದ್ರೆ ಇಂಟರ್ನೆಟ್ ನಲ್ಲೇ ಸೊ ಒಂದು ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಿ ನಿಮ್ಮ ಡೇಟಾಸ್ ಗಳನ್ನ ಬ್ಯಾಕಪ್ ತೆಗೆದುಕೊಂಡಿರ್ತದೆ. ಅಥವಾ ನಿಮ್ ಸಿಸ್ಟಮ್ ಡೌನ್ ಆದಾಗ ಮತ್ತೆ ಸಿಸ್ಟಮ್ ರಿಪೇರಿ ಮಾಡಿ ನೀವು ಕ್ಲೌಡ್ ಸ್ಟೋರೇಜ್ ನಿಂದ ವಾಪಸ್ ನಿಮ್ ಡೇಟಾಗಳನ್ನ ಆಕ್ಸೆಸ್ ಮಾಡ್ಕೋಬಹುದು. ಹೀಗೆ ಈಸಿಯಾಗಿ ಬ್ಯಾಕಪ್ ಮಾಡ್ಲಿಕ್ಕೂ ಕೂಡ ನೆಟ್ವರ್ಕ್ ನಮ್ಗೆ ಹೆಲ್ಪ್ ಆಗ್ತಾ ಇದೆ. ಈ ರೀತಿಯಲ್ಲಿ ಸುಮಾರು ರೀತಿಯಲ್ಲಿ ನೆಟ್ವರ್ಕ್ ಗಳ ಒಂದು ಯೂಸೇಜ್ ನಮ್ಗೆ ಇದೆ ಅಂತ ಹೇಳ್ಬಹುದು. ಸೊ ಇದು ನೆಟ್ವರ್ಕ್ ಸಂಬಂಧಪಟ್ಟಂತ ಕಾನ್ಸೆಪ್ಟ್ ಮತ್ತು ಅದರ ಯೂಸೇಜ್. ಇದು ಇವತ್ತಿನ ಸೆಷನ್. ಸೊ ಇವತ್ತಿನ ಸೆಷನ್ ನಲ್ಲಿ ನಿಮ್ಗೆ ಏನಾದ್ರೂ ಪ್ರಶ್ನೆಗಳು ಇದ್ರೆ, ಡೌಟ್ಸ್ ಗಳು ಇದ್ರೆ ಕೇಳಬಹುದು. ಎನಿ ಡೌಟ್ಸ್? ಸರ್ ಇಂಟರ್ನಲ್, ಹಲೋ, ಸೊ ನಿಮ್ಗೆ ಇಂಟರ್ನಲ್ ಬಗ್ಗೆ ಸ್ಯಾಟರ್ಡೆ ನಿಮ್ಗೆ ಮಾಹಿತಿ ಕೊಡ್ತೀನಿ. ಸೊ ಸ್ಯಾಟರ್ಡೆ ನೀವು ಆ ಇಂಟರ್ನಲ್ ಟೆಸ್ಟ್ ಹೆಂಗ್ ಬರೀಬೇಕು, ಗೂಗಲ್ ಕ್ಲಾಸ್ಗೆ ನಾನು ಲಿಂಕ್ ಕಳಿಸಿದೀನಿ. ಆ ಗೂಗಲ್ ಕ್ಲಾಸ್ಗೆ ಎಲ್ಲರೂ ಜಾಯಿನ್ ಮಾಡಿ ಫಸ್ಟ್. ಆ ಗೂಗಲ್ ಕ್ಲಾಸ್ ಜಾಯಿನ್ ಮಾಡಿದ ನಂತರ ಮುಂದಿನ ಪ್ರೋಸೆಸ್ ಏನಂತೀರಿ ನಾನು ಸ್ಯಾಟರ್ಡೆ ಕ್ಲಾಸ್ ನಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಓಕೆ ಸರ್. ಸೊ ಥ್ಯಾಂಕ್ ಯು ಫಾರ್ ಟುಡೇ ಸೆಷನ್. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್.